ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ತಪಸ್ಸು ಯೂಟ್ಯೂಬ್ ಚಾನಲ್, ನಾನು ವಿಕ್ರಮ್. ಸ್ನೇಹಿತರೆ, ನಿಮ್ಗೇನಾದರೂ ರೇಷನ್ ಕಾರ್ಡ್ ಪ್ರಿಂಟ್ ಬೇಕು ಅಂದರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಕಳೆದು ಹೋಗಿದೆ ಅದನ್ನು ರೀಪ್ರಿಂಟ್ನ ತಿಳ್ಕೊಬೇಕು ಅಂದರೆ ಇದೀಗ ವೆಬ್ಸೈಟ್ ಕೂಡ ಓಪನ್ ಇರೋವಂಥದ್ದು. ನೀವು ಬಹಳ ಈಸಿಯಾಗಿ ಈ ವೆಬ್ಸೈಟ್ನ ಮೂಲಕ ಪ್ರಿಂಟನ್ನು ತೆಗೆದುಕೊಳ್ಬೋದು. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ರೇಷನ್ ಕಾರ್ಡನ್ನು ಹೇಗೆ ಪ್ರಿಂಟ್ ತೆಗೆದುಕೊಳ್ಬೇಕೆಂಬ ಮಾಹಿತಿಯನ್ನು ನೀಡಲಿದ್ದೇನೆ. ಮೊದಲಿಗೆ ನೀವು ಆಹಾರ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. ಈ ವೆಬ್ಸೈಟ್ಗೆ ಹೇಗೆ ಭೇಟಿ ನೀಡಬೇಕು, ಹೇಗೆ ಈ ಆಪ್ಷನ್ಗೆ ನೀವು ಬರಬೇಕು ಎಂಬ ಮಾಹಿತಿಯನ್ನು ಈ ಮುಂದೆ ನೀಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ಸಂಪೂರ್ಣವಾದ ಮಾಹಿತಿ ಅರ್ಥವಾಗಲಿದೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕ್ ನಮ್ಮ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಯೂಸ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಭೇಟಿ ನೀಡ್ಬೋದು. ಇದರ ನಂತರ ಈ ಕೆಳಗೆ ಕಾಣುತ್ತಿರುವ ಈ ಸ್ಟೇಟಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನ್ಯೂ ಆರ್ ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಅಂತದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಜಿಲ್ಲೆ ಇರುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಪಡಿತರ ಚೀಟಿ ವಿವರ ಅಂತ ಒಂದು ಆಪ್ಷನ್ ಸಿಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವಿತ್ OTP ಮೇಲೇ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಈ ಕೆಳಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ನಮೂದು ಮಾಡ್ಕೊಳ್ಳಿ. ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿರುವ ಎಲ್ಲಾ ಸದಸ್ಯರ ಹೆಸರು ಬಂದಿರುತ್ತೆ. ಈ ಹೆಸರನ್ನ ಒಮ್ಮೆ ನೋಡಿಕೊಂಡು ಯಾವ್ದಾದರೂ ಒಬ್ಬರು ಸದಸ್ಯರ ಹೆಸರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಅಂದ್ರೆ ಯಾರ ಸದಸ್ಯರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅವರ ಆಧಾರ್ ಕಾರ್ಡ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ನ ಎಂಟರ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿ ಓಪನ್ ಆಗುತ್ತೆ, ಇದನ್ನ ನೀವು ಓದ್ಕೊಬಹುದು. ಇದಾದ ನಂತರ ಈ ಕೆಳಗೆ ಗಮನಿಸಿರೋದು ವ್ಯೂ ರೇಷನ್ ಕಾರ್ಡ್ ಡೀಟೇಲ್ ಎಂಬ ಒಂದು ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು ರೇಷನ್ ಕಾರ್ಡ್ ಡೌನ್ಲೋಡ್ ಆಗಿರೋಂಥದ್ದು. ನೀವು ಇದನ್ನ ಸೇವ್ ಮಾಡಿ ಇಟ್ಕೊಂಡು PDF ಮೂಲಕ ನಿಮ್ಮ ಬಳಿ ಪ್ರಿಂಟರ್ ಇಲ್ಲ ಅಂದ್ರೆ ಕೂಡ ಬೇರೆ ಕಡೆ ಪ್ರಿಂಟರ್ನ ತೆಗೆಸ್ಕೊಂಡು ಇದನ್ನ ಯೂಸ್ ಮಾಡ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ಈ ರೇಷನ್ ಕಾರ್ಡ್ ಮೇಲೆ ಇರುವ ಸ್ಪೆಸಿಮನ್ ಕಾಪಿಯನ್ನ ಹೇಗೆ ರಿಮೂವ್ ಮಾಡಬೇಕು ಎಂಬ ವಿಡಿಯೋನ ಕೂಡ ಮಾಡಿದ್ದೇನೆ. ಆ ವಿಡಿಯೋ ನಿಮಗೆ ನೋಡಬೇಕು ಅಂತ ಅನ್ಸಿದ್ರೆ, ಸ್ಪೆಸಿಮನ್ ಕಾಪಿನ ರಿಮೂವ್ ಮಾಡಬೇಕು ಅಂತ ಅನ್ಸಿದ್ರೆ ಆ ವಿಡಿಯೋನ ನೋಡಿ ನೀವು ಸ್ಪೆಸಿಮನ್ ಕಾಪಿಯನ್ನ ರಿಮೂವ್ ಮಾಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ಸ್ ಗಳಿದ್ರು ಕಾಮೆಂಟ್ ಮೂಲಕ ತಿಳಿಸಿ. ಹೀಗೆ ಹೆಚ್ಚಿನ ಉಪಯುಕ್ತ ಅಪ್ಡೇಟ್ಸ್ ಗಳನ್ನ ತಿಳಿದುಕೊಳ್ಳಲು ನಮ್ಮ ಟೆಕ್ನಿಕಲ್ ತಪಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.